ಬಳ್ಳಾರಿ ಜಿಲ್ಲೆಯ ಕೂಡ್ಲಿ ತಾಲೂಕಿನ ಕೆಲ ಪೊಲೀಸ್ ಠಾಣಾ ವ್ಯಾಪ್ತಿ ಪೊಲೀಸರಿಂದ ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಚುನಾವಣಾ ಜಾಗೃತಿ ಜಾಥಾ ಜರುಗಿತು. ಕೂಡ್ಲಿ ಪೊಲೀಸರಿಂದ ಠಾಣಾ ವ್ಯಾಪ್ತಿಯ ಹಿರಿ ಹೆಗ್ಡಾಳ, ಹಣಸೆ, ಶಿವಪುರ, ಬಂಡ್ರಿ ಗ್ರಾಮಗಳಲ್ಲಿ ಡಿವೈಎಸ್ಪಿ ಹರೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಜರುಗಿತು. ಗ್ರಾಮ ಪಂಚಾಯಿತಿ ಚುನಾವಣೆ ನಿಮಿತ್ತ ಪಥ ಸಂಚಲನ ಹಾಗೂ ಮತದಾನ ಜಾಗೃತಿ ಅಭಿಯಾನ ಮಾಡಲಾಯಿತು. ಸಿಪಿಐ ಪಂಪನಗೌಡ ಹಾಗೂ ಕೂಡ್ಲಿ ಪಿಎಸ್ಐಗಳಾದ ತಿಮ್ಮನ ಚಾಮನೂರು, ಗುಡೇಕೋಟಿ ಪಿಎಸ್ಐ ಆದ ರಾಮಣ್ಣ ಹೊಸಹಳ್ಳಿ, ಪಿಎಸ್ಐ ನಾಗರಾಜ್ ಭಾಗವಹಿಸಿದ್ರು. ಮಹಿಳಾ ಪೊಲೀಸರು ಸೇರಿದಂತೆ ಇತರರೇ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಾಗಿದ್ರು. ಪ್ರಚಾರದ ಹುಚ್ಚು ತಮ್ಮ ಜವಾಬ್ದಾರಿ ಕನಿಷ್ಠ ನಿಯಮಗಳನ್ನು ಪಾಲಿಸದಂತೆ ಮಾಡುತ್ತಿದೆ ಎನ್ನುವುದಕ್ಕೆ ಈ ಸನ್ನಿವೇಶ ಸಾಕ್ಷಿಯಾಗಿದೆ ಎನ್ನುತ್ತಾರೆ ಪ್ರಜ್ಞಾವಂತರು. ಮಾಸ್ಕ್ ಧರಿಸಿಲ್ಲ, ಹೆಲ್ಮೆಟ್ ಧರಿಸಿಲ್ಲ ಎಂದು ಸಾರ್ವಜನಿಕರಿಂದ ಹಣ ಪೀಕುವ ಇವರು ತಮ್ಮ ಪ್ರಚಾರದ ಹಂಬಲದಲ್ಲಿ ಕೆಲವರು ಮಾಸ್ಕ್ ಧರಿಸದೆ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವರು ಮಾಸ್ಕ್ ಧರಿಸಿದ್ರು, ಜಾಥಾ ಪೂರ್ತಿ ಪೂರ್ಣ ಧರಿಸದೆ ಮುಖದಿಂದ ಕೆಳಗೆ ಧರಿಸಿದ್ರು ಎಂದು ಪ್ರತ್ಯೇಕ ದರ್ಶಿಗಳು ವಿವರಿಸಿದ್ದಾರೆ. ಈ ಮೂಲಕ ಇಲಾಖೆ ಅವರಿಂದಲೇ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತಿದೆ ಎಂದು ಪ್ರಜ್ಞಾವಂತ ಗ್ರಾಮಸ್ಥರಿಂದ ಖಂಡನೆ ವ್ಯಕ್ತವಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ, ಜನರಲ್ಲಿ ಜಾಗೃತಿ ಮೂಡಿಸುವ ಇಲಾಖೆ ಹೀಗಾದರೆ ಹೇಗೆ ಎಂದು ಕೆಲವರು ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿಜಿ ಋಷಭೇಂದ್ರ, ಭಾರತ್ ವೈಭವ್ ನ್ಯೂಸ್, ಕೂಡ್ಲಿ.